ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 10,000 ರಿಂದ 3 ಲಕ್ಷದವರೆಗೂ ಸಾಲ ಪಡೆಯೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಒಂದು ಚಿಕ್ಕ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಯಾವ ಅಪ್ಲಿಕೇಶನ್ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಪ್ರತಿಯೊಬ್ಬರು ಈ ವಿಡಿಯೋಗೊಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಅಪ್ಲಿಕೇಶನ್ನ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನನಗೆ ಒ ಟಿ ಪಿ ಅನ್ನೋದು ಜನ್ರೇಟ್ ಆಯಿತು, ಇಲ್ಲಿ ನೋಡ್ಕೋಬೋದು 6238 06 ಅಂತ. ಸೊ ಈ ಥರ ಆಗಿದ ತಕ್ಷಣ ಇಲ್ಲಿ ನೋಡ್ಕೋಬೋದು ನಿಮಗೆ ಪರ್ಮಿಷನ್ಸ್ ಅನ್ನೋದು ಕೇಳ್ತಿರುತ್ತೆ ಅಪ್ಲಿಕೇಶನು. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೈ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಲವೊಂದು ಪರ್ಮಿಷನ್ಸು ಕೇಳ್ತಿರುತ್ತೆ, ನಿಮ್ಮ ಫೋನ್ ಪರ್ಮಿಷನ್ಸ್ ಕೇಳ್ತಿರುತ್ತೆ, ಇದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೋಬೋದು ಇಲ್ಲಿ ಮೇಲೆ ಕಾಣಿಸಿದೆ ಅಪ್ಲೈ ಫಾರ್ ಎ ಲೋನ್ ನೌ ಅಂತ ಕೇಳ್ತಿದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಅಕಸ್ಮಾತ್ ಇಲ್ಲಿ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೋನ್ ನೋಡ್ಕೋಬೋದು. ಸೊ ನೀವು ಯಾವುದಾದ್ರೂ ತೊಗೊಂಡಿರೋ ಲೋನ್ಸ್ ಇದ್ದರೆ ಇಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಫೈನಾನ್ಸ್ ಯುವರ್ ಫೈನಾನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ. ಸೊ ಇಲ್ಲಿ ನೋಡಿ, ಅದು ಕಮಿಂಗ್ ಸೂನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಪ್ರೊಫೈಲ್ ನಿಮ್ಮ ಪ್ರೊಫೈಲ್ನ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ಕೋಬೋದು, ಅಪ್ಲೈ ಫಾರ್ ಎನ್ ಲೋನ್ ಅಂತ ಹೇಳಿಬಿಟ್ಟು, ಸೇಮ್ ಎರಡು ಒಂದೇನೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೊಳ್ಳಿ, ವೈಲ್ ಅಪ್ಲೈಯಿಂಗ್ ಫಾರ್ ಲೋನ್ ಪ್ಲೀಸ್ ಡೋಂಟ್ ಯೂಸ್ ಎನಿವನ್ ಹೆಲ್ತ್ ಡೀಟೇಲ್ಸ್ ಅಂತ ಹೇಳಿಬಿಟ್ಟಿದೆ. ಸೊ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಪ್ಯಾನ್ ಕಾರ್ಡಲ್ಲೂ ಸೇಮ್ ನೇಮ್ ಇರಬೇಕಾಗುತ್ತೆ. ಸೊ ಇಲ್ಲಿ ಪ್ಯಾನ್ ಕಾರ್ಡ್ ನೇಮ್ ನಿಮ್ಮದು ಏನು ಹೆಸರು ಇದೆಯೋ ಅದನ್ನು ಟೈಪ್ ಮಾಡ್ಕೋಬೇಕಾಗುತ್ತೆ. ಬರ್ಡೇ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲೋನ್ ಅಮೌಂಟ್ ಎಷ್ಟು ಬೇಕು ಅನ್ನೋದನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಸ್ಯಾಲ್ರಿಡ್ ಆಗಿದ್ದರೆ ಸ್ಯಾಲ್ರಿಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ನಿಮಗೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾಡಿದರೆ ನಿಮಗೆ ಸಾಲ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಕೋಬೋದು ನಿಮ್ಮ ಕ್ರೆಡಿಟ್ ಸ್ಕೋರ್ ಎಲ್ಲ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ, ನನ್ನದು 745 ಇದೆ ಕ್ರೆಡಿಟ್ ಸ್ಕೋರ್, ಇಲ್ಲ ತೋರಿಸ್ತಿದೆ. ಸೊ ಅದು ಕಮಿಂಗ್ ಸೂನ್ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ. ಎಕ್ಸ್ಪೆನ್ಸಿವ್ ಟ್ರ್ಯಾಕರ್ ಅಂತಂದರೆ ನೀವು ಯಾವುದಾದ್ರೂ ಲೋನ್ಸ್ ತೊಗೊಂಡಿದ್ರೆ ಅದನ್ನು ಇದು ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇದೆಲ್ಲ ಬರುತ್ತೆ, ಮುಂದೆ ಬರುತ್ತೆ ಅಂತಂತ ಹೇಳಿಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಇದು ಈ ಥರ ಇರುತ್ತೆ ಅಷ್ಟೇ. ಇದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನೀವು ಎಷ್ಟು ಇದೆ ಪೆಂಡಿಂಗ್ಸ್, ಎಷ್ಟು ಲೋನ್ಸ್ ಇದೆ, ಕ್ಲೋಸ್ಡ್ ಎಷ್ಟು ಆಗಿದೆ, ಆ್ಯಕ್ಟಿವ್ ಲೋನ್ಸ್ ಎಷ್ಟಿದೆ ಅಂತಂತ ಹೇಳಿಬಿಟ್ಟು ಇಲ್ಲೇ ಚೆಕ್ ಮಾಡ್ಕೋಬೋದು ನೀವು. ಇಲ್ಲಿ ಗೆಟ್ ಸ್ಟೇಟ್ಮೆಂಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು ಎಷ್ಟು ಸ್ಟೇಟ್ಮೆಂಟ್ ಇದೆ ಅಂತಂತ ಹೇಳಿಬಿಟ್ಟು. ಇಲ್ಲಿ ಗೆಟ್ EMI ಸ್ಕೆಡ್ಯೂಲ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ. ನೀವು ಯಾವುದಾದ್ರೂ ಲೋನ್ಸ್ ತೊಗೊಂಡಿದ್ರೆ ಅದನ್ನು ಸ್ಕೆಡ್ಯೂಲ್ ಮಾಡ್ಕೋಬೋದು, ಬೇರೆ ಡೇಟ್ಗೆ ಸ್ಕೆಡ್ಯೂಲ್ ಮಾಡ್ಕೋಬೋದು. ಆ ಥರ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. 10 ಯೂರೋ ಪ್ರಿಫರ್ ಅಂತಂತಲೇ ಕೊಟ್ಟಿದ್ದಾರೆ. ಐ ವಾಂಟ್ ಟು ಕಂಟಿನ್ಯೂ ಅಂತಂತ ಹೇಳ್ಬಿಟ್ಟು ಕೊಟ್ಟು ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಫಸ್ಟು ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇದನ್ನು ಫಿಲ್ ಮಾಡಿದ್ರೆ ಸಾಕು, ನಿಮಗೆ ಲೋನ್ ಅನ್ನೋದು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆಗಿ ಒಂದು 1 ಅವರ್ಗೆ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಸೊ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ, ಚೆನ್ನಾಗಿದೆ ಅಪ್ಲಿಕೇಶನ್ನ, ಯೂಸ್ ಮಾಡಿ ಅಂತಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಪ್ರಿಫರ್ ಅಂತಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನು. ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ, ಪ್ಲೇಸ್ಟೋರಲ್ಲಿ ಇದೆ ಈ ಫ್ರೆಂಡ್ಸ್, ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಅಬೌಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ ಮಿನಿಮಮ್ 10,000 ರಿಂದ 3 ಲಕ್ಷದವರೆಗೂ ಸಾಲ ಸಿಗುತ್ತೆ ಅಂತಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. 10 ಯೂರ್ ಬಂದುಬಿಟ್ಟು ನೋಡ್ಕೋಬೋದು 6 ತಿಂಗಳವರೆಗೂ ನಿಮಗೆ 10 ಯೂರು ಅಂತಂದರೆ ನೀವು ಅಲ್ಲಿವರೆಗೂ ತೊಗೋಬೋದು ಲೋನ್ ಅನ್ನೋದು. ಸೊ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 18%ಯಿಂದ 36%ವರೆಗೂ ಇದೆ. ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 3%ಯಿಂದ 5%ವರೆಗೂ ಇದೆ. ಸೊ ನೀವು ನೋಡ್ಕೋಬೋದು ಇಲ್ಲಿ 1 ಲಕ್ಷದವರೆಗೂ ನೀವೇನಾದರೂ ಸಾಲ ತೊಗೊಂಡಿದ್ದೀರಾ ಅಂತಂದರೆ 1 ಲಕ್ಷ ನೀವೇನಾದರೂ ಸಾಲ ತೊಗೊಂಡಿದ್ದೀರಾ ಅನ್ನೋದಾದರೆ 24% ಬೀಳ್ತೈತೆ. ಪ್ರೊಸೆಸಿಂಗ್ ಫೀಸೇ 2,000 ರೂಪಾಯಿ ಬೀಳುತ್ತೆ. ಅಲ್ಲಿಗೆ ನಿಮಗೆ ಟೋಟಲ್ ಇಂಟ್ರೆಸ್ಟು 24,000 ರೂಪಾಯಿ ಬೀಳುತ್ತೆ. ಅಲ್ಲಿ ನೀವು ಪೇ ಮಾಡಬೇಕಾಗಿರೋದು 26,000 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ. 26,000 ರೂಪಾಯಿ ಜಾಸ್ತಿ ಆಯಿತು, ಅಲ್ಲಿಗೆ 26% ಅಲ್ಲಿಗೆ 24% ಬಿದ್ದಂಗಾಗುತ್ತೆ. ಇಲ್ಲಿ 12 ತಿಂಗಳಿಗೆ ನಿಮಗೆ ಅವರು ಪ್ರೊವೈಡ್ ಅನ್ನೋದು ಮಾಡ್ತಾರೆ. 12 ತಿಂಗಳಿಗೆ ಏನಾದರೂ 1 ಲಕ್ಷ ನೀವು ತೊಗೊಂಡಿದ್ದೀರಾ ಅನ್ನೋದಾದರೆ ಇಷ್ಟು ಚಾರ್ಜಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ತೊಗೋಬೇಕು. ಸುಮ್ಮನೆ ನಾವು ತೊಗೊತೀವಿ ಕಟ್ಟಕ್ಕೆ
ಆಗಲ್ಲ ಅನ್ನೋರು ತೊಗೋಬೇಡಿ, ಯಾಕಂತಂದರೆ ಇದರಲ್ಲಿ ತುಂಬ ನರ್ಕ ತೋರಿಸ್ತಾರೆ. 4.4 ರೇಟಿಂಗ್ಸ್ ಇದೆ ಈ ಅಪ್ಲಿಕೇಶನಲ್ಲೂ. ಸೊ ಜೆನ್ಯೂನ್ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. RBI ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನೂ. ಸೊ ಚೆನ್ನಾಗಿದೆ ಅಪ್ಲಿಕೇಶನಲ್ಲೂ, ತೊಗೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.